Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. शीघ्रमेव संतान प्राप्तिरस्तु. ಅದಕ್ಕೆ ಯಾಕೆ ಸತ್ಯ ಇಷ್ಟೊಂದು ನಾಚ್ಕೋತಾ ಇದೀಯಾ? ಏನಿಲ್ಲ, ನಾಚಿಕೆ ಆಗದೆ ಇನ್ನೇನಾಗುತ್ತೆ ಬಾಲ? ಹೋಗಿ ಹೋಗಿ ಅರ್ಚಕರು ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು ಅಂತ ಇವಳಿಗೆ ಆಶೀರ್ವಾದ ಮಾಡಿದ್ದಾರೆ. ಲೈಫ್ ಇಡೀ ಗಂಡು ಬೀರಿ ತರ ಬದುಕಿದಾಳೆ. ಗಂಡು ಮಕ್ಕಳಿಗೆ ಯಾವತ್ತಾದರೂ ಮಕ್ಕಳಾಗತ್ತಾ? ಬಿಟ್ಟಾಕು ಸತ್ಯ, ಯಾರೋ ಏನೋ ಹೇಳ್ತಾರೆ ಅಂತ ಸ್ವರ್ಗಲೋಕ ಹಾಳಾಗಲ್ವಲ್ಲ. ನೀನ್ ತಲೆ ಕೆಡ್ಸ್ಕೋಬೇಡ. ಅದ್ ಎಷ್ಟೋ ಜನ ಹೆಣ್ಮಕ್ಳು ಗಂಡ್ಮಕ್ಳ ತರ ಜೀವನ ಮಾಡಿ ಮನೇನ ನಡೆಸ್ತಾರೆ. ಆ ಸಾಲಲ್ಲಿ ನೀನು ಇದ್ಯಾ? ಕೆಲವ್ರು ಉಪಕಾರ ಪಡ್ಕೊಂಡೆ ಅವ್ರ ಬಗ್ಗೆನೆ ಮಾತಾಡ್ತಾರೆ. ಪ್ರಪಂಚನೇ ಹಾಕ್ ಸತ್ಯ, ದೇವರಿಗೆ ಯಾರಿಗೆ ಯಾವಾಗ ಏನ್ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಎಲ್ಲದರಲ್ಲೂ ನಾನೇ ಫಸ್ಟ್. ಹೋಗ್ಲಿ ಬಿಡು ಸತ್ಯ, ಹೀರೋ ಆಗಿ ಮೆರೆದವರು ಝೀರೋ ಆಗಿದ್ ನಾವು ನೋಡಿಲ್ವಾ? ಫಸ್ಟ್ ಫಸ್ಟ್ ಅಂತ ಮೆರೆದವರೆಲ್ಲ ಲಾಸ್ಟ್ ಆಗಿದ್ದು ನಾವು ನೋಡಿಲ್ವಾ? ಜೀವನ ಅನ್ನೋದು ಒಂಥರ ಚಕ್ರದ ತರ ಸತ್ಯ. ಮೇಲಿದ್ದವರು ಕೆಳಗೆ ಬರಲೇಬೇಕು, ಕೆಳಗಿದ್ದವರು ಮೇಲೆ ಹೋಗಲೇಬೇಕು. ನೋಡೇ ಬಿಡೋಣ ದೇವರು ಈ ಸತಿ ಯಾರನ್ನು ಗೆಲ್ಲಿಸ್ತಾರೆ ಅಂತ.
ಹಲೋ ಸಂಗೀತಾ, ಇದೇನಿದು ಅಪರೂಪಕ್ಕೆ ನನಗೆ ಕಾಲ್ ಮಾಡ್ಬಿಟ್ಟಿದ್ದೀರಿ? ಇವತ್ತು ನೆನಪಾದ ನಾನು. ಎಲ್ಲಾದರೂ ನಿಮ್ಮನ್ನು ಮರೆಯೋಕ್ಕಾಗುತ್ತೆ ಸೀತಮ್ಮ? ಹಾಗೆ ಸುಮ್ಮನೆ ಏನು ಮಾಡ್ತಿದ್ದೀರಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಹಾಗೆಲ್ಲ ಸುಮ್ಮನೆ ನೀವು ಕಾಲ್ ಮಾಡೋರಲ್ಲ, ಏನು ವಿಷಯ ಅಂತ ಹೇಳಿ. ನಿಮ್ಮ ತಂಗಿ ಮಗಳಿದ್ದಾಳಲ್ಲ ರೀತು, ಏನು ಮಾಡ್ಕೊಂಡಿದ್ದಾಳೆ? ಯಾಕ್ರಿ, ಯಾವುದಾದ್ರು ಒಳ್ಳೆ ಸಂಬಂಧ ಇದೆಯೇನು? ಇದ್ರೆ ಹೇಳ್ತೀನಿ ಸೀತಮ್ಮ. ಆದರೆ ನಾನು ನೋಡಿದ್ದೆ ನಿಜ ಆಗಿದ್ರೆ ಮುಂದೆ ಒಳ್ಳೆ ಸಂಬಂಧ ಬಂದರೂ ಕಷ್ಟ ಆಗ್ಬೋದು. ಏನ್ ನೋಡಿದ್ ನಿಜ ಆಗಿದ್ರೆ? ಅಂಥದ್ದೇನ್ ನೋಡಿದ್ರಿ ನೀವು? ನೀವು ತಪ್ಪು ತಿಳ್ಕೋಬಾರ್ದು, ನಾನು ನೋಡಿದ್ದು ಹೇಳ್ತೀನಿ. ನಿಮ್ಮ ತಂಗಿ ಮಗಳು ಬುಕ್ ಮಾರೋ ಕೆಲಸ ಮಾಡ್ತಿದ್ದಾಳ. ಏನ್ರಿ ಸಂಗೀತ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಅದಕ್ಕೆ ಕೇಳ್ದೆ, ಕೋಪ ಮಾಡ್ಕೋಬೇಡಿ. ಅಸಂಬದ್ಧವಾಗಿ ಮಾತಾಡಿದ್ರೆ ಕೋಪ ಬರದೆ ಇನ್ನೇನ್ರಿ ಬರುತ್ತೆ? ಅಲ್ಲ ರೀ, ಯಾರನ್ನ ನೋಡಿದ್ರಂತೆ ಅದನ್ನ ನಂಬ್ರಿತು ಅಂತ ಅನ್ಕೊಂಡ್ರಂತೆ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಮ್ಮನೆ ಮಗಳಿಗೆ ಬೀದಿಲಿ ನಿಂತ್ಕೊಂಡು ಪುಸ್ತಕ ಮಾರೋ ಕರ್ಮ ಯಾಕ್ರಿ ಬರುತ್ತೆ? ನಮ್ಮನೆ ಪರಿಸ್ಥಿತಿ, ನಮ್ಮ ಯೋಗ್ಯತೆ ಏನು ಅಂತ ಗೊತ್ತಿದ್ದು ಫೋನ್ ಮಾಡ್ತಿದ್ದೀರಲ್ಲ. ಇಡ್ರಿ ಫೋನು, ಇನ್ನೊಂದ್ಸಲ ಈ ವಿಷಯಕ್ಕೆ ಏನಾದ್ರು ಫೋನ್ ಮಾಡಿದ್ರೆ ಸರಿ ಇರಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.